ಸರ್, ನಿಮ್ಗೆ ಗೊತ್ತಿರ್ತದೆ ಶ್ರೇಯಾಂಕ ಅವ್ರ ಬಗ್ಗೆ, ಯಾರಾದರೂ ಪ್ರಪೋಸ್ ಮಾಡಿದ್ರೆ ಸರ್? ನನಗೇನೋ ಗೊತ್ತಾದ್ರೆ ಹೇಳಿ. ಅಲ್ಲ, ನೀವು ಕ್ಲೋಸ್ ಆಗಿದ್ದೀರಲ್ವಾ, ಅವ್ರೇನಾದರೂ ಹೇಳಿದಾರ ನಿಮಗೆ, ನಮ್ಮ ಕೋಚ್ ಹತ್ರ ನಾನೆಲ್ಲ ಶೇರ್ ಮಾಡ್ಕೊಬೇಕು ಅಂತ ಏನಾದರೂ ಆ ಥರ ಏನಾದರೂ ಇದೆಯಾ? ಹಂಗೇನಿಲ್ಲಪ್ಪ ನನಗಂತೂ. ಶ್ರೇಯಾಂಕ ಅವ್ರಿಗೆ ಪರ್ಸನಲಿ ಏನಾದರೂ ಯಾರಾದರೂ ಬಾಯ್ ಫ್ರೆಂಡ್ ಹತ್ರ ಇದ್ದಾರಾ, ಕ್ಲೋಸ್ ಫ್ರೆಂಡ್ ಅಂತಿದಾರ? ಇಲ್ಲ, ನಿಮ್ಮ ಕೋಚ್ ಹೇಳ್ಬೋದು, ನನಗೆ ಹೇಳಿಲ್ಲ ಅಂದ್ರೆ ಪರವಾಗಿಲ್ಲ, ಆಮೇಲೆ ನಿಮ್ಮ ಕೋಚ್ ಹೇಳ್ಬೋದು. ಈಗ ನೀವು ಶ್ರೇಯಾಂಕ ಅವ್ರನ್ನ ಏನು ಸರ್ ನಿರೀಕ್ಷೆ ಮಾಡ್ತಾ ಇದ್ದೀರಾ ಸರ್ ನೀವು, ಅಂದರೆ ಇನ್ನು ಮುಂದೆ ತುಂಬಾ ಟೂರ್ನಮೆಂಟ್ಸ್ ಇದೆ, ಸೊ ಶ್ರೇಯಾಂಕ ಅವರ ಒಂದು ಪರ್ಫಾರ್ಮೆನ್ಸ್ ಇರ್ಬೋದು, ಸೊ ಯಾವ ರೀತಿ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಇದೆ ಮುಂದೆ? ಸೊ ಈಗ ನೆಕ್ಸ್ಟ್ ನಾವೇನಂದರೆ ಬೇಸಿಕ್ಲಿ ಒಂದೊಂದು ಟೂರ್ನಮೆಂಟಿಗೆ ಪ್ರಿಪೇರ್ ಮಾಡ್ಕೊಂಡು ಹೋಗೋದು. ಈಗ ನೆಕ್ಸ್ಟ್ ಇವಳಿಗೆ ಇಂಟರ್ ಝೋನಲ್ಸ್ ಬರ್ತಿದೆ, ಸೊ ಸೌತ್ ಝೋನ್ ಸೀನಿಯರ್ಸ್ ಎಲ್ಲರೂ ಆಡ್ತಿದ್ದಾರೆ, ಇಂಡಿಯಾ ಪ್ಲೇಯರ್ಸ್ ಎಲ್ಲ ಆಡ್ತಿದ್ದಾರೆ. ಸೊ ಅದು ಒಳ್ಳೆ ಟೂರ್ನಮೆಂಟ್ ಇರುತ್ತೆ, ಬಟ್ ಅಗೇನ್ 50 overs ಅದು, ಸೊ ಅದು ಒಳ್ಳೆ ಟೂರ್ನಮೆಂಟ್ ಇರುತ್ತೆ. ಬಟ್ ಆರ್ ನೆಕ್ಸ್ಟ್ ಮೇನ್ ಫೋಕಸ್ ಆಬ್ವಿಯಸ್ಲಿ ಈಗ WPL ಮೇಲೆ. ಸೊ ಲಾಸ್ಟ್ ಇಯರ್ RCBಗೆ ಅಷ್ಟು ಚೆನ್ನಾಗಿ ಒಳ್ಳೆ ಸೀಸನ್ ಆಗಲಿಲ್ಲ, ಬಟ್ ಈ ಸತಿ ಐ ಥಿಂಕ್ ಆಲ್ ದ ಪ್ಲೇಯರ್ಸ್ ನಾನು ಗೊತ್ತಿರೋ ಹಂಗೆ ಅಟ್ಲೀಸ್ಟ್ ಎಲ್ಲರೂ ಮನ್ಸು ಮಾಡಿದ್ದಾರೆ ಈ ಸತಿ ಏನನ್ನ ಮಾಡಲೇಬೇಕು RCBಗೆ ಅಂತ. ಸೊ ಆ ಫೋಕಸ್ ಎಲ್ಲ ಇವಾಗ ಟುವರ್ಡ್ಸ್ ದ WPL, ಹೆಂಗನ ಮಾಡಿ RCBಗೆ ಒಂದು ಸತಿ ಕಪ್ಪು ಗೆಲ್ಸ್ಬೇಕು, ವಿಮೆನ್ಸ್ ಟೀಮೇ ಫಸ್ಟ್ ಗೆಲ್ಸ್ಬಿಟ್ಟು ಆಮೇಲೆ ನೆಕ್ಸ್ಟ್ ಮೆನ್ಸ್ ಗೆಲ್ಸ್ಬೇಕು ಅಂತ ಹೋಪ್ಫುಲಿ ಈ ವರ್ಷ ಕಪ್ ಆಗುತ್ತೆ.